ಕನಸಿನಲ್ಲಿ ಹಣ ಆಸ್ತಿ ಸಂಪತ್ತು ಕಂಡರೆ ಭವಿಷ್ಯದಲ್ಲಿ ಶ್ರೀಮಂತರಾಗುವ ಸೂಚನೆಯೇ? ಸ್ವಪ್ನಶಾಸ್ತ್ರದ ಉತ್ತರ ಹೀಗಿದೆ. ಬದುಕಿನಲ್ಲಿ ಹಣ ಬಹಳ ಮುಖ್ಯ. ಹಣವನ್ನು ಕಂಡರೆ ಹೆಣವೂ ಬಾಯಿ ಬಿಡುತ್ತದೆ ಎಂಬ ಗಾದೆ ಮಾತು ಕೂಡ ಇದೆ. ಇದು ಒಂಥರ ಹಾಸ್ಯಾಸ್ಪದ ಎನಿಸಿದರೂ ಕೂಡ ಇದರಲ್ಲಿ ಸತ್ಯ ಅಡಕವಾಗಿದೆ. ನಿಮಗೆ ಎಂದಾದರೂ ಹಣದ ಕನಸು ಬಿದ್ದಿದ್ದರೆ, ನೋಟುಗಳು ನಾಣ್ಯಗಳನ್ನು ಕನಸಿನಲ್ಲಿ ಕಂಡರೆ ಈ ಕನಸಿನ ಅರ್ಥವೇನು ಎಂಬುದು ತಿಳಿಯದೆ ಗೊಂದಲ ಮೂಡುತ್ತಿದ್ದರೆ, ಹಾಗಾದರೆ ಈ ಕನಸುಗಳ ಅರ್ಥವೇನು ತಿಳಿದುಕೊಳ್ಳಿ. ನಿಜ ಜೀವನದಲ್ಲಿ ಹಣ ಕಂಡರೆ ಖುಷಿಯಾಗುವಂತೆ ಹಲವು ಬಾರಿ ನಾವು ದುಡ್ಡಿನ ಕನಸು ಕಂಡಿರುತ್ತೇವೆ. ಆದರೆ ಈ ರೀತಿ ಕನಸು ಬೀಳುವುದು ಶುಭವೋ ಅಶುಭವೋ ಎಂಬುದು ಖಂಡಿತ ನಮ್ಮಲ್ಲಿ ಗೊಂದಲ ಮೂಡಿಸಬಹುದು. ಹಲವು ಬಾರಿ ಇದು ಸಂದಿಗ್ಧತೆಯಲ್ಲಿ ಸಿಲುಕಿಸಬಹುದು. ಹಾಗಾದರೆ ಇಂದಿನ ಸ್ವಪ್ನಶಾಸ್ತ್ರದಲ್ಲಿ ಹಣವನ್ನು ಕಂಡರೆ ಏನರ್ಥ ಎಂಬುದನ್ನು ತಿಳಿಯೋಣ. ಸಂಪತ್ತಿನ ಕನಸು. ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಆಸ್ತಿ ಸಂಪತ್ತು ಕಂಡರೆ ಅದು ಶುಭ ಸೂಚಕವಾಗಿದೆ. ಈ ರೀತಿಯ ಕನಸು ಬಿದ್ದರೆ ನೀವು ಶೀಘ್ರದಲ್ಲೇ ಸಾಕಷ್ಟು ಹಣ ಗಳಿಸುತ್ತೀರಿ ಎಂದರ್ಥ. ಹಾಗೆಯೇ ನೀವು ಬೇರೆಯವರಿಂದ ಹಣ ಸ್ವೀಕರಿಸುವುದನ್ನು ಕಂಡರೆ ನಿಮಗೆ ಹಣ ದಕ್ಕಲಿದೆ ಎಂದರ್ಥ. ಬ್ಯಾಂಕ್ನಲ್ಲಿ ಠೇವಣಿ ಇರಿಸುವ ಕನಸು. ಬ್ಯಾಂಕ್ನಲ್ಲಿ ಠೇವಣಿ ಇರಿಸುವಂತೆ ಕನಸು ಕಂಡರೆ ಅದು ಮಂಗಳಕರ. ಈ ಕನಸಿನಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತವೆ ಎಂದರ್ಥ. ಇದರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಣ ನಿಮ್ಮ ಕೈ ಸೇರಲಿದೆ ಮತ್ತು ನೀವು ಶ್ರೀಮಂತರಾಗುತ್ತೀರಿ ಎಂದರ್ಥ. ಚಿನ್ನದ ನಾಣ್ಯವನ್ನು ನೋಡುವುದು. ಕನಸಿನಲ್ಲಿ ನೀವು ಚಿನ್ನದ ನಾಣ್ಯಗಳನ್ನು ನೋಡಿದರೆ ಅಥವಾ ನಿಮ್ಮ ಕನಸಿನಲ್ಲಿ ಅವುಗಳ ನಾದವನ್ನು ಕೇಳಿದರೆ ನೀವು ಶೀಘ್ರದಲ್ಲೇ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತೀರಿ ಎಂಬುದರ ಸಂಕೇತವಾಗಿದೆ. ಹರಿದ ನೋಟು. ಕನಸಿನಲ್ಲಿ ಹರಿದ ನೋಟುಗಳನ್ನು ನೋಡಿದರೆ ಅಥವಾ ಹಣವನ್ನು ಕಳೆದುಕೊಳ್ಳುವ ಕನಸು ಕಂಡರೆ ಇದರರ್ಥ ನೀವು ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸಬಹುದು ಅಥವಾ ನಿಮಗೆ ಈ ವರ್ಷ ಲಾಭಗಳು ಸಿಗದೇ ಇರಬಹುದು. ಹಣದ ಕನಸು. ನಿಮ್ಮ ಕನಸಿನಲ್ಲಿ ಪದೇ ಪದೇ ಹಣ ಕಂಡರೆ ಶೀಘ್ರದಲ್ಲಿ ನೀವು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಎಂದರ್ಥ. ಇದರಿಂದ ನಿಮ್ಮ ಬದುಕಿನಲ್ಲಿ ಒಳ್ಳೆಯ ದಿನಗಳು ಆರಂಭವಾಗಬಹುದು. ಅಲ್ಲದೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರಾಗುತ್ತವೆ ಎಂದು ಅರ್ಥ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.